ಸ್ವಲ್ಪ ಜಾಸ್ತಿ ಆದ್ರೆ ಓಕೆ ಓಕೆ ಫೈನ್ ಅದು ಎಡಿಟ್ ಮಾಡ್ಕೊಂತೀನಿ ತೊಂದರೆ ಇಲ್ಲ. Till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go through the wastelands, through the highways. Till my shadow turns to sun rays. And on we'll go. Through the wastelands, through the highways. And on. ನೆಕ್ಸ್ಟ್ ವೆಹಿಕಲ್ ಮೇ ಬೆಲೆನೋ ಇದೆ, ಮಾಡಿಫೈ ಮಾಡಿದ್ದಾರೆ ಇದು. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಇದೆ ಗಾಡಿಯಲ್ಲಿ. ಸೊ ಫ್ರಂಟ್ ಲುಕ್ ನೋಡಿ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ಟಾಪ್ ವೇರಿಯಂಟ ಮ್ಯಾಮ್, ಇದು ಆಲ್ಫಾ. ಇದು ಹೆಚ್ಐ ಲೈಟ್ಸ್ ಇದೆ ನೋಡಿ. ಸೊ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಇದೆ, ತುಂಬ ಚೆನ್ನಾಗಿದೆ. ಸೈಡ್ ಪ್ರೊಫೈಲ್ ನೋಡಿ. ಸೊ ಇದು ರೇರ್ ವ್ಯೂ. ಇದು ಎಲೆಕ್ಟ್ರಾನಿಕ್ ಸಿಟಿ ರಿಜಿಸ್ಟ್ರೇಷನ್ ಇದು ನೋಡ್ತಿರ್ಬೋದು. ಟೈರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದು 4G ಟೈರ್ಸ್, ತುಂಬ ಎಕ್ಸ್ಪೆನ್ಸಿವ್ ಆಗಿದೆ. ಮತ್ತೆ ಇದರ ಬಗ್ಗೆ ಫೀಚರ್ಸ್ ತಿಳ್ಕೊಳ್ಳೋಣ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕ್, ರಿವರ್ಸ್ ಕ್ಯಾಮೆರಾ ಸೆನ್ಸರ್, ಲೆದರ್ ಸೀಟ್ ಕವರ್ ಎಲ್ಲ ಬರುತ್ತೆ ಸರ್. ಓಕೆ, ಲೆದರ್ ಸೀಟ್ಸ್ ನೋಡ್ತಿರ್ಬೋದು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಎಲ್ಲೋ ವೇರಂಟಿ ಮಾರ್ಕ್ಸ್ ಇಲ್ಲ. ಇದು ಫುಲ್ಲಿ ಲೋಡೆಡ್ ಇದು. ಸೊ ಅದರಿಂದ ಎಲ್ಲ ತರ ಆಪ್ಷನ್ಸ್ ಬರುತ್ತೆ, ಯಾಕಂದ್ರೆ ಆಲ್ಫಾ ಸೀರೀಸ್ ಅಲ್ಲಿ ಎಲ್ಲ ಆಪ್ಷನ್ಸ್ ಇರುತ್ತೆ. ಇದರ ಇನ್ಫಾರ್ಮೇಶನ್ ಕೊಡಿ ಮ್ಯಾಮ್. 7.5 ಎಕ್ಸ್ಪೆಕ್ಟ್ ಮಾಡ್ತಾ, ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ಫೋಕ್ಸ್ ವ್ಯಾಗನ್ ಪೋಲೋ. ಮತ್ತೊಮ್ಮೆ ಜಿಟಿ ಸ್ಪೆಷಲ್ ಎಡಿಷನ್ ಇದು ನೋಡ್ತಿರ್ಬೋದು. ರೇರ್ ಪ್ರೊಫೈಲ್, ಆಂಗ್ರಿ ರೆಡ್ ಇದೆ.
ಈಗಾಗಲೇ ಒಂದು ಗಾಡಿ ನೋಡಿದ್ವಿ, ಇದು ಮ್ಯಾನ್ಯುವಲ್ ಅಲ್ಲ ಸ್ನೇಹಿತರೆ, ಇದು ಆಟೋ, ಇದು ಆಟೋ ಗೇರ್, ಇದು ಆಟೋ ಟ್ರಾನ್ಸ್ಮಿಷನ್. ನೋಡ್ತಿರ್ಬೋದು ಸೈಡ್ ಪ್ರೊಫೈಲ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಕಾರ್ಸು ಬ್ರ್ಯಾಂಡ್ ನ್ಯೂ ಕಾರ್ಸ್ ಅಂತಲೇ ಹೇಳ್ಬೋದು, ಯಾಕಂದರೆ ನೀವು ನೋಡಿದಾಗೆ ಫಸ್ಟ್ ಕಾರ್ಸಿಂದ ಈ ಇದೊಂದೇ ಅಲ್ಲ, ಎಲ್ಲ ಕಾರ್ಸು ನೋಡಿದ್ರು. ನೀವು ಕೊನೆ ಈ ವಿಡಿಯೋ ಕೊನೆ ತನಕ ನೋಡಿ, ಎಲ್ಲ ಕಾರ್ಸು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಥರನೇ ಇದೆ, ಎಲ್ಲೂ ಸ್ಕ್ರಾಚಸ್ಸು ಡೆಂಟ್ಸು ಏನೂ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹೇಳಿ ಮ್ಯಾಮ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ. ಸರ್ ಇದು 2017 ಮಾಡಲು ಜಿ ಟಿ ಟಿ ಎಸ್ ಐ, ಸಿಂಗಲ್ ಓನರು, 74,000 ಕಿಲೋಮೀಟರ್ ರನ್ ಆಗಿದೆ. ಇದು 7.75 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 7.75 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಫುಲ್ಲಿ ಲೋಡೆಡು, 4 ಪವರ್ ವಿಂಡೋಸ್ ಇದೆ, ಸೆಂಟ್ರಲ್ ಪವರ್ ಸ್ಟೇರಿಂಗು, ರಿಮೋಟ್ ಕಂಟ್ರೋಲು ಎಲ್ಲ ಇದೆ, ಫುಲ್ಲಿ ಲೋಡೆಡ್. ನಾನೇನು ಏನು ಎಕ್ಸ್ಪ್ಲೇನ್ ಮಾಡೋ ನೆಸೆಸಿಟಿ ಇಲ್ಲ ಅನ್ಕೋತೀನಿ, ಯಾಕಂದರೆ ಎಲ್ಲ ಫೀಚರ್ಸು ಇದರಲ್ಲಿ ಫುಲ್ಲಿ ಲೋಡ್ ಮಾಡಿದ್ದಾರೆ. ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ನೋಡ್ತಿರ್ಬೋದು ನೀವು ಇಲ್ಲಿ. ನೆಕ್ಸ್ಟ್ ಕಾರ್ ರೆನೋ ಪಲ್ಸ್ ಇದೆ. ಸೊ ರೇರ್ ವಿ ನೋಡಿ, ರೇರ್ ವಿಯಿಂದಾನೆ ನೋಡ್ಕೊಂಬಿಡೋಣ ಫಸ್ಟ್, ಯಾಕಂದ್ರೆ ಇಲ್ಲೇ ಇದ್ದೀವಿ ಹತ್ರದಲ್ಲಿ. ಸೈಡ್ ಪ್ರೊಫೈಲ್ ನೋಡಿ, ಸೊ ಫ್ರಂಟ್ ಪ್ರೊಫೈಲು, ಡಿಫಾಗರ್ಸ್ ಇಲ್ಲ ಇದಕ್ಕೆ. ಸೈಡ್ ಪ್ರೊಫೈಲ್, ಸೊ ರೇರ್ ಪ್ರೊಫೈಲ್ ಆ ಕಡೆ ಬನ್ನಿ. ನೋಡಿ ಸ್ನೇಹಿತರೆ, ಇದು ಇಂಟೀರಿಯರ್ ನೋಡಿ, ಟಾಪ್ ಎಂಡ್ ಸರ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಓಕೆ, ಎಲ್ಲ ತರ ಆಪ್ಷನ್ ಬರುತ್ತೆ. ಬೇರೆ ಏನೇನು ಫೀಚರ್ಸ್ ಇದೆ ಮ್ಯಾಮ್ ಇದು? ಸೆಂಟ್ರಲ್ ಲಾಕೋ, ಇದು ಕಂಪನಿಯಿಂದ ಬಂದಿರೋ ಫಿಟ್ ಆಗಿರೋದ ಇದು? ಹೌದು ಸರ್, ಕಂಪನಿ ಫಿಟ್. ಓಕೆ, ಆಫ್ಟರ್ ಮಾರ್ಕೆಟ್ ಏನು ಇಲ್ಲ ಅದರಲ್ಲಿ, ಎಲ್ಲ ಸ್ಟಾಕ್ ಕಂಡೀಷನ್ ಅಲ್ಲಿ ಇದೆ. ಎಬಿಎಸ್ ಇದೆ, ಏರ್ ಬ್ಯಾಗ್ಸ್ ಇದೆ, ಸೀಟ್ಸ್ ಎಲ್ಲ ಚೆನ್ನಾಗಿದೆ. ಸೀಟ್ಸ್, ಡ್ರೈವರ್ ಸೀಟ್ ಸ್ವಲ್ಪ ಟೌನ್ ಆಗಿದೆ, ಅದು ಬಿಟ್ಟರೆ ಎಲ್ಲ ಕಡೆ ಚೆನ್ನಾಗಿದೆ. ನೋಡ್ತಿರ್ಬೋದು ಸ್ವಲ್ಪ ಇದಾಗಿದೆ, ಅದು ಚೇಂಜ್ ಮಾಡ್ಸ್ಕೋಬೋದು. ಅದರ್ವೈಸ್ ಬಾಡಿ ಫಿಸಿಕಲ್ ಕಂಡೀಷನ್ ಎಲ್ಲ ತುಂಬ ಚೆನ್ನಾಗಿದೆ. 465 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಸೆಲೆರಿಯೋ, ಮಾರುತಿ ಸುಜುಕಿ ಸೆಲೆರಿಯೋ, ಫ್ಯಾಮಿಲಿ ಕಾರ್ ನೋಡ್ತಿರ್ಬೋದು. ಎಲ್ಲ ಯೂತ್ಗಿಂತ ಫ್ಯಾಮಿಲಿ 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 ಪೀಪಲ್ ಇರ್ತಾರಲ್ಲ, ಇಂಥವರೇ ತುಂಬಾ ಲೈಕ್ ಮಾಡೋ ಕಾರ್ ಇದು. ಸ್ವಲ್ಪ ಸ್ಪೇಷಿಯಸ್ ಆಗಿರುತ್ತೆ ಗಾಡಿ ಹ್ಯಾಚ್ ಬ್ಯಾಕ್ ವರ್ಷನಲ್ಲಿ, ಬೇರೆ ಹ್ಯಾಚ್ ಬ್ಯಾಕ್ ವೆಹಿಕಲ್ಸ್ ಕಂಪೇರ್ ಮಾಡಿದ್ರೆ. ನೋಡ್ತಿರ್ಬೋದು ಎಲ್ಲ ಕಡೆ ತುಂಬ ಚೆನ್ನಾಗಿದೆ. ಸೊ ಸೈಡ್ ಪ್ರೊಫೈಲ್ ನೋಡಿದ್ರಿ ಆಲ್ರೆಡಿ, ಫ್ರಂಟ್ ವೇ ನೋಡಿ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಮ್ಯಾಮ್, ಫೀಚರ್ಸ್ ಎಕ್ಸ್ಪ್ಲೇನ್ ಮಾಡಿ. ಮಾಮೂಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕ್ ಇದೆ, ಮ್ಯೂಸಿಕ್ ಪ್ಲೇಯರ್ ಇದೆ, ಸೋನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಸೀಟ್ ಕವರ್ ಇದೆ. ಸೊ ಈ ಸಿಸ್ಟಮ್ ಇವರು ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋದು ಅಂತಾನೆ ಹೇಳ್ಬೋದು ಅನ್ಸುತ್ತೆ, ಯಾಕಂದ್ರೆ ಸೋನಿ ಯೂಶ್ವಲಿ ಕಂಪನಿ ಅವ್ರು ಕೊಡಲ್ಲ, ಇವರು ಇವ್ರ ಚಾಯ್ಸ್ಗೆ ಇವ್ರ ಟೇಸ್ಟ್ಗೆ ಹೇಗೆ ಬೇಕೋ ಹಾಗೆ ರೆಡಿ ಮಾಡಿಸ್ಕೊಂಡಿರ್ತಾರೆ. ಸೊ ಇದು ಎಷ್ಟಾಗ್ಬೋದು ಫೈನಲ್? ಫೈನಲ್ ಏನು ಕೋಟ್ ಮಾಡ್ತಾ ಇದ್ರೆ? 4 lakh ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ. ಓಕೆ ಓಕೆ, ಎಷ್ಟು ಓಡಿದೆ? 47 ಓಡಿದೆ, ಸಾರಿ ಸಾರಿ 47 ಓಡಿದೆಯಂತೆ, 47,000 ಕಿಲೋಮೀಟರ್ ರನ್ ಆಗಿದೆ. ಓಕೆ, 4 lakhs ಹೇಳ್ತಾ ಇದ್ದಾರೆ, ಸ್ವಲ್ಪ ನಿಮಿಷ. ಓಕೆ, ನೆಕ್ಸ್ಟ್ ಮ್ಯಾಮ್. ಅದಕ್ಕೆ ನೋಡ್ಕೊಳ್ಳಿ ಅಂತ ಕಷ್ಟ ಆಗುತ್ತೆ, ಯಾಕಂದ್ರೆ ಕಿಲೋಮೀಟರ್ಸ್ ನೆನ್ಪಿಟ್ಕೊಳ್ಳೋದು ಮನೆ ಕಷ್ಟ ಆಗ್ಬೋದು. ಹಾಂ ಹಾಂ ಹಾಂ, ಅದಾಗತ್ತೆ.
ಸೊ ನೋಡ್ತಿರ್ಬೋದು ಸ್ನೇಹಿತರೆ, ಈ ಸ್ವಿಫ್ಟ್ ಇದೆ. ಸೊ ಇದೊಂಥರ ಸ್ವಿಫ್ಟ್ ಡಿಸೈರು, ಇದೊಂಥರ ಹಾಟ್ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಎಲ್ಲ ಕಡೆ ಎಲ್ಲ ಸ್ವಿಫ್ಟ್ ಕಾರ್ಸ್ ಅಂದರೆ ಎಲ್ಲ ಇಲ್ಲಿ ಪಾರ್ಕ್ ಮಾಡ್ಕೊಂಡಿದ್ದಾರೆ ಇವರು. ಸೊ ಮುಂದೆ ನಿಲ್ಸಿದ್ರೆ ಬೇಗ ಸೇಲ್ ಆಗುತ್ತೆ ಅಂತ ಹಿಂದೆ ಹಾಕೊಂಡಿದ್ದಾರೆ. ಸೊ ಗೊತ್ತಿದೆ ಯಾವತ್ತಿದ್ರು ಸೇಲ್ ಆಗೇ ಆಗುತ್ತೆ ಅಂತ. ಸೊ ನೋಡ್ತಿರ್ಬೋದು ಸೈಡ್ ವ್ಯೂ, ರೇರ್ ವ್ಯೂ. ಸೊ ಇದೊಂಥರ ಚಿನ್ನ ಅಂತಲೇ ಹೇಳ್ಬೋದು ಸ್ನೇಹಿತರೆ, ತುಂಬಾ ಡಿಮ್ಯಾಂಡ್ ಇದೆ. ಮೈಸೂರಲ್ಲೆಲ್ಲ, ಈವನ್ ಬ್ಯಾಂಗ್ಳೂರಲ್ಲೂ, ಎಲ್ಲ ಕಡೆ, ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಡಿಮ್ಯಾಂಡ್ ಇದೆ ಈ ಗಾಡಿ. ಸೊ ಬನ್ನಿ ಇಂಟೀರಿಯರ್ ನೋಡೋಣ ಹೇಗಿದೆ ಅಂತ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಮ್ಯಾಮ್. ಇದರ ಬಗ್ಗೆ ವಿಡಿಯೋ, ಸಾರಿ, ಫೀಚರ್ಸ್ ಎಕ್ಸ್ಪ್ಲೇನ್ ಮಾಡಿ ಸರ್. ಇದು ವಿಡಿಐ ಸರ್, ವೇರಿಯಂಟ್, ವಿಡಿಐ ವೇರಿಯಂಟ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಓಕೆ, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಪ್ಲೇಯರ್, ಲೆದರ್ ಸೀಟ್ ಕವರ್ ಇದೆ ಸರ್. ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ ಕವರ್, ಲೆದರ್ ಸೀಟ್ ಕವರ್ಸ್ ಇದೆ. ಓಕೆ, ಇದು ಏನು ಕೋಟ್ ಮಾಡ್ತದೆ? 2011 ಮಾಡೆಲ್. 2011 ಮಾಡೆಲ್, 2011 ಮಾಡೆಲ್ ವಿಡಿ ಡೀಸೆಲ್, ಸಿಂಗಲ್ ಓನರ್. ಇದು 1,62,000 ಕಿಲೋಮೀಟರ್ ರನ್ ಆಗಿದೆ. 1,62,000. 4 lakh ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. 4 lakh ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಏನು ಮಾಡೆಲ್ ಅಂತ ಹೇಳಿದ್ರು ಮ್ಯಾಮ್? 2011 ಮಾಡೆಲ್. ಓಕೆ, ನೆಕ್ಸ್ಟ್ ಇದು ಸ್ಕೋಡರ್. ಸೊ ಇಲ್ಲೊಂದು ಸ್ಪೋರ್ಟ್ಸ್ ಪ್ಲೇಯರಿಗೆ ಸ್ಕೋಡರ್ ರ್ಯಾಪಿಡ್ ಇದೆ. ಸ್ವಲ್ಪ ಕಂಜೆಸ್ಟೆಡ್ ಆಗಿದೆ ಪಾರ್ಕಿಂಗ್ ಇಲ್ಲಿ, ಅದರಿಂದ ಫ್ರಂಟ್ ವ್ಯೂ ಅಷ್ಟು ನೀಟಾಗಿ ಕ್ಯಾಪ್ಚರ್ ಮಾಡಕ್ ಆಗ್ತಿಲ್ಲ. ಐ ಆಮ್ ಸಾರಿ ಅಬೌಟ್ ದಟ್. ನೋಡ್ತಿರ್ಬೋದು ಬಂಪರ್ ಎಡ್ಜ್ ವರೆಗೂ ತುಂಬಾ ಚೆನ್ನಾಗಿದೆ, ಎಲ್ಲ ಗಾಡಿಗಳು ಹಾಗೆ ಇದೆ. ಡೀಟೇಲ್ಸ್ ನೋಡ್ಬೋದು ನಮಗೆ. ಸೊ ಇದ್ರ ಬಗ್ಗೆ ಫೀಚರ್ಸು ಎಕ್ಸ್ಪ್ಲೇನ್ ಮಾಡೋ ನೆಸೆಸಿಟಿನೇ ಇಲ್ಲ ಅಂತ ಹೇಳ್ತೀನಿ. ಸ್ಕೋಡಾ ರ್ಯಾಪಿಡ್ ಬಗ್ಗೆ, ಸ್ಕೋಡಾ ಗಾಡಿ ಓಡಿಸಿರೋರಿಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾಲೆಜ್ ಇರುತ್ತೆ. ಹಾಂ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಮ್ಯಾಮ್. ಸರ್, ಇದು ಫುಲ್ಲಿ ಲೋಡೆಡ್ ಸರ್, ಸ್ಟೈಲ್ ಪ್ಲಸ್ಸು. ಓಕೆ, ಇದ್ರಲ್ಲಿ ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಪ್ಲೇಯರು, ಸೆಂಟ್ರಲ್ ಲಾಕು, ಲೆದರ್ ಸೀಟ್ ಕವರ್ ಇಂದ ಹಿಡಿದು ABS, ಏರ್ ಬ್ಯಾಗು ಎಲ್ಲ ಬರುತ್ತೆ ಸರ್. ಇದು ಫುಲ್ಲಿ ಲೋಡೆಡ್, ಫುಲ್ಲಿ ಲೋಡೆಡ್ ಎಲ್ಲ ಆಪ್ಷನ್ ಇರುತ್ತೆ. ಓಕೆ, ನೋಡ್ತಿರ್ಬೋದು ಸೀಟ್ ಕವರ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಮತ್ತೆ ಏರ್ ಬ್ಲಾಕೇಜ್ ಆಗಲ್ಲ ಇಲ್ಲಿ, ತುಂಬ ಫ್ರೀ ಆಗಿದೆ. ಎಲ್ಲ ಕಡೆ ಹೋಲ್ಸ್ ಇದೆ ನೋಡ್ತಿರ್ಬೋದು ಇಲ್ಲಿ, ತುಂಬ ಹತ್ತಿರದಿಂದ ತೋರಿಸ್ತೀನಿ. ಸೊ ಬ್ರೀತಬಲ್ ಸೀಟ್ಸ್ ಇದು. ಹಾಗೆ ಇದು ಸೀಟ್ ಮ್ಯೂಸಿಕ್ ಸಿಸ್ಟಮ್ ಬಂದು ಕಂಪನಿ ಫಿಟ್ಟೆಡ್, ಏರ್ ಬ್ಯಾಗ್ಸ್ ಇದೆ, ABS ಇದೆ. ತುಂಬ ಚೆನ್ನಾಗಿದೆ ಇಂಟೀರಿಯರು, ಹೊರಗಡೆ ಹೇಗಿದೆಯೋ ಒಳಗಡೆನೂ ಹಾಗೆ ಇದೆ. ಸೊ ಏರ್ ಬ್ಯಾಗ್ಸ್ ನೋಡ್ಬೋದು ಇಲ್ಲಿ, ಇಲ್ಲೊಂದಿದೆ, ಮತ್ತು ಡ್ರೈವರ್ ಸೀಟಲ್ಲಿ ಒಂದಿದೆ, 2 ಏರ್ ಬ್ಯಾಗ್ಸ್ ಬರುತ್ತೆ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಮ್ಯಾಮ್. ಇದು 2015 ಸರ್, ಸ್ಟೈಲ್ ಪ್ಲಸ್, ಓಕೆ, ಸೆಕೆಂಡ್ ಓನರ್. ಓಕೆ, 79,000 ಕಿಲೋಮೀಟರ್ ರನ್ ಆಗಿದೆ. ಇದು 6.25 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 6.25 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಮಾಡೆಲ್ ಹೇಳಿದ್ರೆ ಮರ್ತೈತೆ ನಾನು. 2015 ಮಾಡೆಲ್. ಓಕೆ, ನೆಕ್ಸ್ಟ್ ಇದೆ. ಸೊ ಸ್ವಿಫ್ಟ್ ಇನ್ನು ಇದು ಲೇಟೆಸ್ಟ್ ಮಾಡೆಲ್ ಅಂತ ಹೇಳ್ಬೋದು. 2019 ಹೈಯೆಸ್ಟ್, ಅಲ್ಲಲ್ಲ 2019 ಮಾರ್ಕೆಟಲ್ಲಿ ಹೈಯೆಸ್ಟ್ ಸೋಲ್ಡ್ ಕಾರ್ಸ್ ಇದು, ಸ್ವಿಫ್ಟ್ ಕಾರ್ಸು. ಸೊ ಸೇಲ್ ಆಗೋ ವೆಹಿಕಲ್ಸ್ ಎಲ್ಲ ಹಿಂದೆ ಹಾಕೊಂಡ್ಬಿಟ್ಟಿದ್ದಾರೆ ಇವರು. ತುಂಬ ಚೆನ್ನಾಗಿದೆ, ಅಲಾಯ್ ವೀಲ್ಸ್ ಇದೆ. ಇದು ಅಲಾಯ್ ವೀಲ್ಸ್ ಆಫ್ಟರ್ ಮಾರ್ಕೆಟ್, ಕಂಪ್ನಿ ಫಿಟ್ಟೆಡ್, ಇದು ಕಂಪ್ನಿ ಫಿಟ್ಟೆಡ್, ಇದು ಏನು ಚೇಂಜ್ ಮಾಡಿಸಿಲ್ಲ. ಸೊ ನೋಡ್ತಿರ್ಬೋದು ಎಲ್ಲ ಕಡೆ ವ್ಯೂಸ್ ನೋಡಿ, 360 degrees ನಿಮಗೋಸ್ಕರ ಎಲ್ಲ ಕಡೆ ತೋರಿಸ್ತಾ ಇದ್ದೀನಿ. ಕ್ಲಿಯರಾಗಿ ನೋಡ್ಕೊಳ್ಳಿ. ನನಗೇನಾದರೂ ಒಂದು ವೇಳೆ ಸ್ಕ್ರ್ಯಾಚಸ್ ಕಾಣಿಸಿದ್ರೆ ಇಲ್ಲ ಡೆಂಟ್ಸ್ ಕಾಣಿಸಿದ್ರೆ ಅದನ್ನು ಪಾಯಿಂಟ್ ಔಟ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನೋಡ್ತಿರ್ಬೋದು ಎಲ್ಲ ಕಡೆ ತುಂಬ ಚೆನ್ನಾಗಿದೆ. ನೀವು ಈ ಗಾಡಿನ ತೊಗೊಂಡೋಗಿ ಹೊಸ ಕಾರ್ ತೊಗೊಂಡೆ ಅಂತ ಮನೇಲಿ ಹೇಳಿದ್ರೆ
ನಂಬ್ಕೊಂಡ್ಬಿಡ್ತಾರೆ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇದು. ಹೇಳಿ ಮ್ಯಾಮ್ ಇದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಫೀಚರ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ. ಟಾಪ್ ಎಂಡ್ ಆಗಿರೋದ್ರಿಂದ ನಿಮ್ಗೆ ಎಲ್ಲ ತರ ಫೀಚರ್ಸ್ ಇರುತ್ತೆ. ಓಕೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಪ್ಲೇಯರ್, ಸೆಂಟ್ರಲ್ ಲಾಕ್, ಲೆದರ್ ಸೀಟ್ ಕವರ್, ABS, ಏರ್ ಬ್ಯಾಗ್, ನ್ಯಾವಿಗೇಷನ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸರ್. ಇದು ಟಚ್ ಸ್ಕ್ರೀನ್ ಇದೆ ನೋಡಿ, ಟ್ಯಾಬ್ ಸೈಜ್ ಅಲ್ಲೇ ಇದೆ ಟಚ್ ಸ್ಕ್ರೀನ್. ಸೊ ಸೀಟ್ಸ್ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಸ್ಯಾನಿಟೈಸ್ ಆಗಿದೆ. ಒಂಥರ ಪ್ರೀಮಿಯಂ ಫೀಲ್ ಬರ್ತಾ ಇದೆ ಕಾರ್ ನೋಡ್ತಾ ಇದ್ರೆ, ಇಂಟೀರಿಯರ್ಸ್ ನೋಡ್ತಾ ಇದ್ರೆ. ಹೇಳಿ ಮ್ಯಾಮ್ ಪ್ರೈಸ್ ಏನು? 2018 ಮಾಡೆಲ್ ಸರ್, ZX ಪ್ಲಸ್ ಪೆಟ್ರೋಲ್ ವೇರಿಯಂಟ್, ಸಿಂಗಲ್ ಓನರ್, 13,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. ಇದು 7.75 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಓಕೆ, ಸೊ ನೋಡ್ತಿರ್ಬೋದು ಸ್ನೇಹಿತರೆ ಎಲ್ಲ ಕಡೆ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಎಲ್ಲೂ ಸ್ವಲ್ಪ ಇಲ್ಲ, ಒಂದು ಸ್ವಲ್ಪ ಇದೆ ಅಷ್ಟೇ ನೋಡಿ, ಸ್ವಲ್ಪ ಇದೆ, ಸ್ವಲ್ಪ ಸ್ಕ್ರ್ಯಾಚ್ ಇದೆ, ರಬ್ ಮಾಡಿದ್ದಾರೆ, ಮೇಜರ್ ಏನಲ್ಲ. ಸಾರಿ ಸ್ನೇಹ, ಇದು ಹಿಂದೆಯಿಂದ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಪಾರ್ಕಿಂಗ್ ತುಂಬ ಕ್ಲೋಸ್ ಆಗಿದೆ. ಬನ್ನಿ ಮೇಡಮ್. ಸೊ ಇಂಟೀರಿಯರ್ ನೋಡೋದಾದ್ರೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, 4 ಪವರ್ ವಿಂಡೋಸ್ ಇದೆ, ಮತ್ತು ಮ್ಯೂಸಿಕ್ ಸಿಸ್ಟಮ್ ಆಲ್ರೆಡಿ ಕಂಪನಿ ಫಿಟ್ಟೆಡ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ರಿವರ್ಸ್ ಕ್ಯಾಮ್ರಾ ಸೆನ್ಸರ್, ರಿವರ್ಸ್ ಕ್ಯಾಮ್ರಾ ಸೆನ್ಸರ್ ಇದೆ, ABS ಇದೆ, ಏರ್ ಬ್ಯಾಗ್ಸ್ ಇದೆಯಾ? ಏರ್ ಬ್ಯಾಗ್ಸ್ ಇಲ್ಲಲ್ಲ, ಏರ್ ಬ್ಯಾಗ್ಸ್ ಇಲ್ಲ. ಪವರ್ ಸ್ಟೀರಿಂಗು ಮತ್ತು ಇದಿದೆ, ಕಂಟ್ರೋಲ್ ಮಾಡ್ಬೋದು, ಮ್ಯೂಸಿಕ್ಕು ಮತ್ತು ಕಾಲ್ಸ್ ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟ್ ಕಬೋರ್ಡ್ ಇದೆ, ಇದೆ ಯೂಸ್ ಮಾಡ್ಕೋಬೋದು, USB ಕನೆಕ್ಟ್ ಮಾಡ್ಬೋದು, ಆಕ್ಸ್ ಕನೆಕ್ಟ್ ಮಾಡ್ಬೋದು, ಇಲ್ಲ ಮೊಬೈಲ್ ಅಂದರೂ ಇಡ್ತೀನಿ ಅಂತ ಹೇಳಿದ್ರೆ ಇದನ್ನು ಈ ಸ್ಪೇಸ್ನ ಯುಟಿಲೈಸ್ ಮಾಡ್ಕೋಬೋದು. ಸೀಟ್ಸ್ ಎಲ್ಲ ನೋಡೋದಾದರೆ ತುಂಬ ಚೆನ್ನಾಗಿದೆ. ಸೊ ಕಂಪನಿ ಫಿಟ್ಟೆಡ್ ಸೀಟ್ಸ್ ಸ್ನೇಹಿತರೆ, ಇದು ಏನು ಚೇಂಜ್ ಮಾಡಿಲ್ಲ ಅವರು, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ, ಡೀಟೇಲ್ಸ್ ತೊಗೊಂಬಿಡೋಣ. ಹೇಳಿ ಮ್ಯಾಮ್ ಡೀಟೇಲ್ಸ್. 2014 ಸರ್, ಎಕ್ಸೆಂಟ್ ಎಕ್ಸ್ ಆಪ್ಷನ್ ಅಲ್ಲ. ಓಕೆ, ಸಿಂಗಲ್ ಓನರ್, 33,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. ಓಕೆ, ಇದು 5.5 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 5.5 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಓಕೆ, ಸೊ ಬನ್ನಿ 360 ಡಿಗ್ರಿ ವ್ಯೂಸ್ ನೋಡೋಣ. 360 ಅಲ್ಲ, ಒಂದು 240 ಅಂತ ಹೇಳ್ಬೋದು, ಯಾಕೆಂದರೆ ರೇರ್ ನೋಡೋಕ್ಕಾಗ್ತಿಲ್ಲ ಈಗ ಸದ್ಯಕ್ಕೆ. ಸೊ ಸೈಡ್ ಪ್ರೊಫೈಲ್ ನೋಡೋದಾದರೆ ಎಲ್ಲೂ ಸ್ಕ್ರಾಚಸ್ ಇಲ್ಲ, ತುಂಬ ನೀಟಾಗಿದೆ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಮ್ಯಾಮ್, ಡೀಟೇಲ್ಸ್ ಕೊಡಿ ಸರ್. ಇದು 2014 SX ಆಪ್ಷನ್ ಅಲ್ಲಿ, ಇದು ಸೆಕೆಂಡ್ ಓನರ್ ಸರ್. ಓಕೆ, 68,000 ಕಿಲೋಮೀಟರ್ ರನ್ ಆಗಿದೆ. ಇದು 5 lakhs ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 5 lakhs ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇಂಟೀರಿಯರ್ಸ್ ನೋಡ್ಕೊಳ್ಳಿ, ಇಂಟೀರಿಯರ್ಸ್ ಫುಲ್ಲಿ ಲೋಡೆಡ್ ಇದು. ಸೊ ನಾನೇನು ಎಕ್ಸ್ಪ್ಲೈನ್ ಮಾಡೋ ನೆಸೆಸಿಟಿ ಇಲ್ಲ ನಿಮಗೆ, ಕಂಪ್ನಿಯಿಂದ ಹೇಗೆ ಮೇಂಟೈನ್ ಮಾಡಿದ್ರು ಹಾಗೆ ಮೇಂಟೈನ್ ಮಾಡಿದ್ರು, ಏನೂ ಚೇಂಜಸ್ ಮಾಡಿಲ್ಲ. ನೋಡಿ ಎಲ್ಲ ಮಾರ್ಕೆಟಲ್ಲಿ ಏನು ಬಂದಿದೆ ಅದನ್ನೇ ಯೂಸ್ ಮಾಡಿದ್ದಾರೆ, ಏನೂ ಚೇಂಜಸ್ ಮಾಡಿಸಿಲ್ಲ. ಇದೆಲ್ಲ ಶೋರೂಮ್ ಮೇಂಟೆನೆನ್ಸ್ ಎಲ್ಲ ಮಾಡಿದ್ರಲ್ಲ, ಎಲ್ಲ ವೆಹಿಕಲ್ಸು ಹಾಗೆ ಮಾಡ್ತಾರೆ. ಇಲ್ಲಿ ನೋಡೋದಾದರೆ ಝೂಮ್ ಆಗ್ತಿಲ್ಲ ಸ್ನೇಹಿತರೆ, ಇಲ್ಲಿ ನೋಡೋದಾದರೆ ಈ ವಿಂಡ್ಶೀಲ್ಡಲ್ಲಿ ನಿಮಗೆ ಗ್ಲಾಸಲ್ಲಿ ಅಲ್ಲಿ ನಾನು ಪಾಯಿಂಟ್ ಔಟ್ ಮಾಡಿದ್ನಲ್ಲ, ಆ ಜಾಗದಲ್ಲಿ ಲಾಸ್ಟ್ 2 ಡಿಜಿಟ್ಸ್ ಬರುತ್ತಲ್ಲ, ಅಲ್ಲಿ ಇಯರ್ ಮ್ಯಾನುಫ್ಯಾಕ್ಚರ್ ಇಯರ್ ಇದ್ದರೆ ಅದು ಒರಿಜಿನಲ್ ವಿಂಡ್ಶೀಲ್ಡ್ ಅಂತಲೇ ಹೇಳ್ಬೋದು. ಅದೊಂದೇ ವೇ ಆಫ್ ಇದು ಟೆಸ್ಟಿಂಗು, ಗ್ಲಾಸಸ್ ಒರಿಜಿನಲ್ ಇಲ್ವಾ ಅಂತ, ಅಥೆಂಟಿಕೇಟೆಡ್ ಇಲ್ವಾ ಅಂತ. ಸೊ ನೆಕ್ಸ್ಟು ಯಾವುದು ಪೋಲೋನ ಸ್ನೇಹಿತರೆ, ಫೋಕ್ಸ್ ವ್ಯಾಗನ್ ಪೋಲೋ ಇದೆ. ಇದು ಫ್ರಂಟ್ ವ್ಯೂ ನೋಡ್ಕೊಳ್ಳಿ, ಸೈಡ್ ಪ್ರೊಫೈಲು, ಇದು ರೇರ್ ವ್ಯೂ. ಸ್ವಲ್ಪ ಕಾಣಿಸುತ್ತೆ ಯಾಕಂದರೆ ಇಲ್ಲಿ ಪಾರ್ಕಿಂಗ್ ಸ್ವಲ್ಪ ಕಂಜೆಸ್ಟೆಡ್ ಇದೆ, ನೋಡ್ಕೊಳ್ಳಿ. ಡ್ಯುಯಲ್ ಕಲರ್ ಇದೆ, ಸನ್ರೂಫ್, ಸಾರಿ ಸನ್ರೂಫ್ ಅಲ್ಲ, ಟಾಪು. ಮ್ಯಾಗ್ ಸಾರಿ ಅಲಾಯ್ ವೀಲ್ಸ್ ಇದೆ. ಹೇಳಿ ಮ್ಯಾಮ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ.
ಸರ್ ಇದು ಪೋಲೋ ಹೈಲೈನ್ ಟಾಪ್ ಎಂಡ್ ಸರ್ 2016 ಮಾಡೆಲ್ ಓಕೆ ಸಿಂಗಲ್ ಓನರ್ 85000 ಕಿಲೋಮೀಟರ್ ರನ್ ಆಗಿದೆ ಇದು 6.9 ಎಕ್ಸ್‌ಪೆಕ್ಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ನೆಗೋಷಿಯಬಲ್ ಆಗಿದೆ ಸರ್ 6.9 ಎಕ್ಸ್‌ಪೆಕ್ಟ್ ಮಾಡ್ತಾ ಇದ್ದಾರೆ ಲಾಕ್ ಓ ಇದು ಲಾಕ್ ಆಗಿದೆ ಸೋ ನೀವು ಹೊರಗಡೆಯಿಂದನೇ ನೋಡ್ಕೊಳ್ಳಿ ಅನ್ಲಾಕ್ ಮಾಡ್ಲಾ ಸರ್ ಪರವಾಗಿಲ್ಲ ಪರವಾಗಿಲ್ಲ ಬೇಡ ನೋಡ್ಕೊಳ್ಳಿ ಫುಲ್ಲಿ ಲೋಡೆಡ್ ಅಲ್ಲ ಇದು टॉप एंड वेरिएंट हाईलाइन अल्वा ओके हाईलाइन स्नेहितरे थैंक यू तुम्बा हेल्प ना अंदकेन कवर एल कार्स वे दिन कवर यूट्यूबल हाकण अंत बट नोड़े वे दिन हाक पार्ट 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 बै पार्ट हाकु सो नोड़ नानु अपलोड तल्पिसिनि सो अस्टल नम्म सब्सक्राइबर्स ऐनादरू बंद्रे ಅಂದ್ರೆ ನಿಮಗೆ ಎನ್ಕ್ವೈರಿ ಏನಾದರೂ ಮಾಡೋಗಿದ್ರೆ ಕಾಂಟ್ಯಾಕ್ಟ್ ನಂಬರ್ ನಾನು ಕೊಟ್ಟಿರ್ತೀನಿ ನಿಮ್ಮ ಓನರ್ ಕಾಂಟ್ಯಾಕ್ಟ್ ನಂಬರು ಸಪೋಸ್ ಅವರು ಏನಾದರೂ ರೀಚ್ ಆಗಿಲ್ಲ ಅಂದ್ರೆ ಬೇರೆ ಯಾರಾದರೂ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡ್ತೀನಿ ಅದನ್ನ ಡಿಸ್ಕಸ್ ಮಾಡ್ತೀನಿ ಓನರ್ ಜೊತೆ ಸೋ ಮಾತಾಡ್ಬಿಟ್ಟು ನಾನು ಅಪ್ಡೇಟ್ ಮಾಡಿ ನಿಮಗೆ ಒಂದ್ಸಲ ಕನ್ಫರ್ಮ್ ಮಾಡ್ತೀನಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು